ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಫೇಮಸ್ ಪಟ್ಯಾಲ ಪ್ಯಾಂಟ್ ಅನ್ನು ತಯಾರಿಸುವ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಬಹಳ ಸುಲಭ ರೀತಿಯಲ್ಲಿ ತಿಳಿಸಲಿರುವೆನು. ಪಟ್ಯಾಲ ಹಾಗೂ ಇತರ ಸಲ್ವಾರ್ ಗಳಲ್ಲಿ ಹೆಚ್ಚೇನು ವ್ಯತ್ಯಾಸವಿರುವುದಿಲ್ಲ, ಹೊಲಿಯುವ ವಿಧಾನವು ಆಲ್ಮೋಸ್ಟ್ ಸೇಮ್ ಆಗಿರುತ್ತದೆ. 2 meters ಪಟ್ಟಿಯಲ್ಲಿ ಸಿಂಪಲ್ ಸಲ್ವಾರ್, 2.5 meters ನಲ್ಲಿ ಸೆಮಿ ಪಟ್ಯಾಲ, 3.5 meters ನಲ್ಲಿ ಫುಲ್ ಪಟ್ಯಾಲ ಹಾಗೂ 3.5ಗಿಂತ ಹೆಚ್ಚಿನ ಬಟ್ಟೆಯಲ್ಲಿ ಹೆವಿ ಪಟ್ಯಾಲ ಪ್ಯಾಂಟ್ ಅನ್ನು ಹೊಲಿಯಲಾಗುವುದು. ಹೆಚ್ಚು ಬಟ್ಟೆ ತೆಗೆದುಕೊಂಡಲ್ಲಿ ಹೆಚ್ಚು ನೆರಿಗೆಗಳನ್ನು ಉಂಟು ಮಾಡಬಹುದು. ಪಟ್ಯಾಲ ಪ್ಯಾಂಟ್ ನಲ್ಲಿ 4-5 inches ಅಗಲದ ನೆರಿಗೆಗಳನ್ನು 1 inch ಅಂತರದಲ್ಲಿಟ್ಟು ಹೊಲಿಯಲಾಗುವುದು. ಇದರಿಂದ ನೆರಿಗೆಗಳು ಕರ್ವ್ ಆಗಿ ರೌಂಡ್ ಆಗಿ ಸುಂದರವಾಗಿ ಕಾಣುವುದು. ಇದರ ಮೇಲೆ ಶಾರ್ಟ್ ಟಾಪ್ ನಂತಹ ಹೊರ ಉಡುಪು ಸ್ಟೈಲಿಶ್ ಲುಕ್ ಅನ್ನು ಕೊಡುವುದು. ಬನ್ನಿ, ಈ ಪಟ್ಯಾಲ ಪ್ಯಾಂಟ್ ಅನ್ನು ತಯಾರಿಸುವ ವಿಧಾನವನ್ನು ತಿಳಿಯೋಣ. ಇಲ್ಲಿ ನಾನು ಮಾರ್ಕಿಂಗ್ಸ್ ಅನ್ನು ಮಾಡಿದ್ದೇನೆ. ಪೂರ್ಣ ಉದ್ದವು 38 inches. ಇದು ಸೊಂಟ ಪಟ್ಟಿ, ಬದ್ಯ ತುಣುಕು, ಇದು 2 ಖಾಲಿ. ಖಾಲಿ ಅಂದರೆ ಕಲೀಸ್, ಖಾಲಿ ಬದ್ಯ ತುಣುಕು, ಮತ್ತೊಂದು ಖಾಲಿ. ಪಾದದ ಸುತ್ತಳತೆಯು 7+1 8 inches. ಪೂರ್ಣ ಉದ್ದವು 38 inches ಮೈನಸ್ 7 ಬೆಲ್ಟ್ನ ಉದ್ದ 31 ಪ್ಲಸ್ 2 ಆ್ಯಡ್ ಮಾಡಿದ್ರೆ 33 inches. ಇದು ನಮ್ಮ ಕಲೀಸ್ನ ಉದ್ದ. ಕ್ರಾಚ್ ಏರಿಯಾ 10 inches ಈ ಬದಿಯಲ್ಲಿ ಹಾಗೂ 10 inches ಮತ್ತೊಂದು ಬದಿಯಲ್ಲಿ. ಬೆಲ್ಟಿನ ಉದ್ದ 7+2 9 inches. ಈ ಉದ್ದವು 9 inches ಆಗಿರಬೇಕು. ಬೆಲ್ಟಿನ ಅಗಲ 21+2 ಅಂದರೆ 23 ನಮಗೆ ರೆಡಿ ಇರಬೇಕು. ಎಕ್ಸ್ಟ್ರಾ ನಾವು 2 inches ಆಮೇಲೆ ಕಟ್ ಮಾಡುವಾಗ ತೆಗೆದುಕೊಳ್ಬೇಕು. 42.5 ಸೀಟಿನ ಅರ್ಧ 21, ಅದಕ್ಕೆ 2 ಆ್ಯಡ್ ಮಾಡಿ 23 inches ನಾವು ತೆಗೆದುಕೊಂಡಿದ್ದೇವೆ. 4 ಕಲೀಸ್, 2 ಪಕ್ಕದ ತುಣುಕು ಅಂದರೆ ಸೈಡ್ ಪೀಸಸ್ 2 number ಕಟ್ ಮಾಡಿದ ನಂತರ ಸಿಗುವುದು. ಇಲ್ಲಿ ನಾನು ಪಟ್ಯಾಲ ಪ್ಯಾಂಟ್ ಧರಿಸಲು 3.5 meters ಜಕಾರ್ಡ್ ಸಿಲ್ಕ್ ಡಬಲ್ ಪನ್ನ ಫ್ಯಾಬ್ರಿಕ್ ಅನ್ನು ತೆಗೆದುಕೊಂಡಿದ್ದೇನೆ. ಈ ಪ್ಯಾಂಟ್ನಲ್ಲಿ ತುಂಬ ಗ್ಯಾದರ್ಸ್ಗಳನ್ನು ತೆಗೆದುಕೊಳ್ಳಲಾಗುವುದು, ಹಾಗಾಗಿ ನಮಗೆ ಹೆಚ್ಚು ಬಟ್ಟೆಯ ಅಗತ್ಯವಿದೆ. ಬಟ್ಟೆಯನ್ನು ಒಂದು ಮಡಿಕೆಯಲ್ಲಿ ಈ ರೀತಿ ಮಡಚಬೇಕು, ಅಂದರೆ ಸಿಂಗಲ್ ಫೋಲ್ಡಲ್ಲಿ ಇರಬೇಕು. ತೆರೆದ ಬದಿಯು ನಾನು ನನ್ನ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೇನೆ. ಮಡಿಕೆಯ ಬದಿಯು ನನ್ನ ರೈಟ್ ಸೈಡಲ್ಲಿದೆ. ಈಗ ಡ್ರಾಫ್ಟಿನ ಪ್ರಕಾರ ತೆರೆದ ಬದಿಯಿಂದ ನಾವು ಪಾದದ ಸುತ್ತಳತೆ ಇಲ್ಲಿ 8 inches ಇದೆಯಲ್ಲ, ಅದರ ಡಬಲ್ ತೆಗೆದುಕೊಳ್ಳಬೇಕು, ಅಂದರೆ 16 inches ಮಾರ್ಕ್ ಮಾಡಬೇಕು. ಇದು ಪೂರ್ಣ ಸುತ್ತಳತೆ. ಇದರ ಉದ್ದ 38-7, ಪೂರ್ಣ ಉದ್ದ ಮೈನಸ್ ಬೆಲ್ಟ್ ಅಂದರೆ 31 inches ಬರ್ತದೆ. ಅದಕ್ಕೆ 2 inches ಅನ್ನು ಆ್ಯಡ್ ಮಾಡಬೇಕು, 33 inches ಮಾರ್ಕ್ ಮಾಡಬೇಕು. ಇಲ್ಲಿಂದಲೂ ಅಗಲ 16 inches ಗುರುತಿಸಬೇಕು. ಕಟ್ ಮಾಡಲು ಈಸಿ ಆಗುತ್ತದೆ. ಈಗ ಒಂದು ಉದ್ದ ರೇಖೆಯನ್ನು ಎಳೆಯೋಣ. ಇಲ್ಲಿಯವರೆಗೆ 33 inches ಇದೆ. ಎಕ್ಸ್ಟ್ರಾವನ್ನು ಆಮೇಲೆ ಕತ್ತರಿಸಿ ತೆಗೆಯಬಹುದು.
ಈಗ ಮಾರ್ಕಿಂಗ್ನ ಪ್ರಕಾರ ಮೇಲಿನವರೆಗೆ ಕತ್ತರಿಸಿ ತೆಗೆಯೋಣ. ಇದನ್ನು ಸೈಡ್ ಪೀಸ್ ಹೇಳ್ತಾರೆ, ಅಂದರೆ ಬದಿಯ ತುಣುಕು. ಬದಿಯ ತುಣುಕು ಕಟ್ ಮಾಡಿ ಆಗಿದೆ. ಈಗ ನಿಮಗೆ ಐಡಿಯಾ ಸಿಗಲೆಂದು ಸೈಡ್ ಪೀಸಸ್ಸನ್ನು ನಾನು ಈ ರೀತಿ ಇಟ್ಟಿರುವೆನು. ಇದು 33 inches ಇದೆ. ಈಗ ನಾವು ಕಲೀಸನ್ನು, ಅಂದರೆ ಖಾಲಿ, ಇದನ್ನು ಕಟ್ ಮಾಡೋಣ. ಇದರ ಉದ್ದವು 33 inches ಹಾಗೂ ಇದರ ಕ್ರಾಚ್ 10 inches ಆಗಿರಬೇಕು. ಡ್ರಾಫ್ಟಿಂಗ್ನ ಪ್ರಕಾರ ಮಾರ್ಕಿಂಗ್ ಮಾಡೋಣ. ಇದೀಗ ನಾವು ಕ್ರಾಚ್ ಏರಿಯಾ 10 inches ಮೇಲಿನಿಂದ ಗುರುತಿಸಿದ್ದೇವೆ ಈ ಬದಿಯಲ್ಲಿ. ಅದೇ ರೀತಿ ಆ ಬದಿಯಲ್ಲೂ ಫೋಲ್ಡೆಡ್ ಸೈಡಿಂದ ಅಪೋಸಿಟ್ ಸೈಡ್ನಲ್ಲಿ ಕೆಳಗಿನಿಂದ 10 inches ಮಾರ್ಕ್ ಮಾಡಿ. ಅಲ್ಲಿಂದ 33 inches ಇನ್ನೊಂದು ಮಾರ್ಕನ್ನು ಮಾಡಬೇಕು. ಇಲ್ಲಿ ನಾನು ಬದಿಯ ತುಣುಕು ಇಟ್ಟಿದ್ದೇನಲ್ಲ ಸೈಡ್ ಪೀಸ್, ಅದು 33 inches ಅದರಷ್ಟೇ ಇರಬೇಕು. ಇಲ್ಲಿ ಕೂಡ 10 inches ಮೇಲ್ಗಡೆ ನಾವು ಮಾಡಿದ್ದೇವೆ ಮೊದಲಿನಂತೆ, ಅದರ ಕೆಳಗಡೆ 33 inches ಇರಬೇಕು, ಅಪೋಸಿಟ್ ಆಗಿರಬೇಕು. ಈ ಕಡೆ 10 inches ಮೇಲೆ, ಕೆಳಗಡೆ 33, ಆ ಕಡೆ 10 inches ಕೆಳಗೆ ಮೇಲ್ಗಡೆ 33 ಆಗಿರಬೇಕು. ಈಗ ಎರಡು ಬದಿಯಲ್ಲಿ ಮಾರ್ಕಿಂಗ್ ಮಾಡುವ 10 inches ಮಾರ್ಕಿಂಗ್ನಿಂದ ಈ ರೀತಿ ಗೆರೆಯನ್ನು ಎಳೆದುಕೊಳ್ಳೋಣ. ಇಲ್ಲಿಂದಲೂ ನಾವು 2 inches ಒಳಗಡೆ ಮಾರ್ಕಿಂಗನ್ನು ಮಾಡಬೇಕು. ಅದೇ ರೀತಿ ಆ ಬದಿಯಲ್ಲೂ 2 inches ಒಳಗಡೆ ಮಾರ್ಕಿಂಗನ್ನು ಮಾಡಿ 2 points ಜೋಡಿಸಬೇಕು. ಈ ಬದಿಯಲ್ಲಿ ಎಕ್ಸ್ಟ್ರಾ ಇದ್ದ ಬಟ್ಟೆಯನ್ನು ನಾವು ಕತ್ತರಿಸಿ ತೆಗೆಯೋಣ, ನಿಮಗೆ ಕನ್ಫ್ಯೂಸ್ ಆಗಲಿಕ್ಕಿಲ್ಲ. ನಮಗೆ 2 ಬದಿಯಲ್ಲೂ ಒಟ್ಟು 43 inches ಇರಬೇಕು, ಅಂದರೆ 33 + 10 = 43 inches. 33 ಉದ್ದ, 10 inches ಕ್ರಾಚ್ ಏರಿಯಾ. ಮಾರ್ಕಿಂಗ್ನ ಪ್ರಕಾರ ಕಟ್ ಮಾಡಿಕೊಳ್ತಾ ಇದ್ದೇನೆ. ಕಟ್ ಮಾಡಿ ಆಗಿದೆ. ಈಗ ಈ ಪೀಸನ್ನು ಈ 2 ಕಲೀಸ್ನ ಮೇಲೆ ಈ ರೀತಿ ಇಡಬೇಕು. ಇಲ್ಲಿ 4 ಕಲೀಸ್ಗಳಿವೆ, 2 side pieces, ಅಂದರೆ ಬದಿಯ ತುಣುಕು. ನೋಡಿ, 4 pieces ಇದೆ. ಈ ಬದಿಯಲ್ಲಿರುವ ಫೋಲ್ಡನ್ನು ಕತ್ತರಿಸೋಣ. ಈಗ ನಾವು ಸೊಂಟದ ತುಣುಕನ್ನು, ಅಂದರೆ ವೇಸ್ಟ್ ಬೆಲ್ಟನ್ನು ತಯಾರಿಸೋಣ. ಇದರ ಉದ್ದವು 9 inches, ಅಗಲ 23 inches. ನಾನು ಡ್ರಾಫ್ಟಿಂಗ್ನ ಪ್ರಕಾರ ಹೇಳ್ತಾ ಹೋಗ್ತಾ ಇದ್ದೇನೆ. ಈಗ ಸೊಂಟದ ಉದ್ದವು 9 inches ಮಾರ್ಕ್ ಮಾಡೋಣ. ಇದು 9 inches ಆಲ್ರೆಡಿ ಇದೆ. ಅಗಲವು ರೆಡಿ, ನಮಗೆ 23 inches ಬೇಕು.
ಸೊ 2 ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳಬೇಕು. ಕೇಸಿಂಗ್ಗಾಗಿ 1.5 ಇಂಚಸ್ ಮತ್ತು 1/2 ಇಂಚು ಹೊಲಿಗೆಗಾಗಿ. ಒಟ್ಟು 2 ಇಂಚ್ ಎಕ್ಸ್ಟ್ರಾ ಬೇಕು. 23+2 25ಗೆ ಮಾರ್ಕ್ ಮಾಡಿದ್ದೇನೆ. ಇಲ್ಲಿ ಮಾರ್ಕಿಂಗ್ನ ಪ್ರಕಾರ ಕಟ್ ಮಾಡಿಕೊಳ್ಳೋಣ. ಈಗ ಕತ್ತರಿಸಿದ ಪೀಸಸನ್ನು ಡ್ರಾಫ್ಟಿಂಗ್ನ ಪ್ರಕಾರ ಇಟ್ಟಿದ್ದೇನೆ, ನೀವಿಲ್ಲಿ ನೋಡಬಹುದು. ಇದು ಸೊಂಟದ ತುಣುಕು, ವೇಸ್ಟ್ ಬ್ಯಾಂಡ್. ಕಲೀಸ್, 2 ಬದಿಯ ಕಲಿಸಿದೆ. ಇದೆರಡು ಕಲೀಸ್, ಕನ್ನಡದಲ್ಲಿ ಕಾಲಿ ಹೇಳ್ತಾರೆ. ಬದಿಯ ತುಣುಕು 2 ಪೀಸಸ್ ಇದೆ. ಇದು ಹೊಲಿದ ನಂತರ ಸೈಡಿಗೆ ಹೋಗೋದು, ಹಾಗಾಗಿ ಸೈಡ್ ಪೀಸ್ ಅಂತ ಹೇಳ್ತಾರೆ. ಇದನ್ನು ನಿಮಗೆ ಎಲ್ಲ ಐಡಿಯಾ ಸಿಗಲಿ ಎಂದು ನಾನು ತೋರಿಸ್ತಾ ಇದ್ದೇನೆ. ಈ ಪೀಸನ್ನು, ಕಲೀಸನ್ನು ಸೈಡ್ ಪೀಸ್ಗೆ ಈ ರೀತಿ ಹೊಲಿಯಲಾಗೋದು. ಆಮೇಲೆ ಆ ಪೀಸನ್ನು ಕೂಡ ಈ ರೀತಿ ಹೀಗೆ ಹೊಲಿಯಬೇಕು. ಇದು 1 ಕಾಲಿಗೆ ಆಯಿತು. ಮತ್ತೊಂದು ಕಾಲಿಗೆ ಈ ರೀತಿ 3 ಪೀಸಸನ್ನು ಜಾಯಿನ್ ಮಾಡಿಕೊಳ್ಬೇಕು, ಈ ರೀತಿ ಜೋಡಿಸಿಕೊಳ್ಬೇಕು. ಈಗ ತಿಳಿಸಿದ ಪ್ರಕಾರ ಕಲೀಸ್ಗೆ ಸೈಡ್ ಪೀಸನ್ನು ಜೋಡಿಸೋಣ. ರೈಟ್ ಆನ್ ರೈಟ್ ಸೈಡ್ ಇರಬೇಕು. ಸೈಡ್ ಪೀಸ್ನ ಅಧಿಬದಿಯಲ್ಲಿ ಕಲೀಸನ್ನು ಜೋಡಿಸಲಾಗುವುದು. ಫೋಲ್ಡ್ ಮಾಡಿದಾಗ ಸೈಡ್ ಪೀಸ್ ಸೈಡಿಗೆ ಬರುವುದು. ನಾನು ಹೊಲಿಯುವಾಗ ತಿಳಿಸ್ತೇನೆ, ಕಂಪ್ಲೀಟ್ ಆದ ನಂತರ ಗೊತ್ತಾಗ್ತದೆ. ಇದೀಗ ಲೆಫ್ಟ್ ಸೈಡ್ನ ಕಲೀಸನ್ನು ಸೈಡ್ ಪೀಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇನ್ನೊಂದು ಕಲಿಯನ್ನು ರೈಟ್ ಸೈಡ್ಗೆ ಅಟ್ಯಾಚ್ ಮಾಡಬೇಕು. ಈ ರೀತಿ ಮೂರು ಪೀಸಸನ್ನು ಜೋಡಿಸಿ ಆಗಿದೆ. ಇದು 1 ಪೀಸ್, ಇದು 2ನೇ ಪೀಸ್, ಇದು 3ನೇ ಪೀಸ್. ಅದೇ ರೀತಿ ಮತ್ತೊಂದು ಭಾಗವನ್ನು ಕೂಡ ತಯಾರಿಸಿಕೊಳ್ಳಬೇಕು. ನಾನು ಆಲ್ರೆಡಿ ಮತ್ತೊಂದು ಪೀಸನ್ನು ರೆಡಿ ಮಾಡಿದ್ದೇನೆ. 3 ಪೀಸಸನ್ನು ಜೋಡಿಸಿದ ನಂತರ ಈ ರೀತಿ ಕಾಣುವುದು. ಇದು ಕ್ರಾಚ್ ಏರಿಯಾ, ಇದನ್ನು ಮೊದಲು ಜೋಡಿಸಬೇಕು.
ಇಲ್ಲಿಗ ನಾನು ಎರಡು ಪೀಸ್ಗಳ ಕ್ರಾಚ್ ಏರಿಯಾವನ್ನು ಜೋಡಿಸ್ತಾ ಇದ್ದೇನೆ. ಈ ರೀತಿ ರೈಟ್ ಆನ್ ರೈಟ್ ಸೈಡಲ್ಲಿಟ್ಟು ಹೊಲಿದುಕೊಳ್ಳಬೇಕು. ಡಬಲ್ ಸ್ಟಿಚ್ ಕೊಡಬೇಕು. ಮತ್ತೊಂದು ಬದಿಯಲ್ಲೂ ಅದೇ ರೀತಿ ಹೊಲಿದುಕೊಳ್ಳಬೇಕು. ನಾನು ಆಲ್ರೆಡಿ ಹೊಲಿದಿದ್ದೇನೆ, ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ನಾವು ಸೊಂಟದ ತುಣುಕು ಅಂದರೆ ವೇಸ್ಟ್ ಬ್ಯಾಂಡನ್ನು ತಯಾರಿಸೋಣ. ಮೊದಲು ಎರಡು ಪೀಸಸ್ಸನ್ನು ಈ ರೀತಿ ಇಟ್ಟು ಒಂದು ಸೈಡನ್ನು ಒಟ್ಟಿಗೆ ಹೊಲಿದುಕೊಳ್ಳಬೇಕು. ಎಂದಿನಂತೆ ಟಾಪ್ ಸ್ಟಿಚ್ಚನ್ನು ನೀಡಬೇಕು. ನಂತರ ಮತ್ತೊಂದು ಬದಿಯಲ್ಲಿ ಒಂದು ಇಂಚು ಬಿಟ್ಟು ಮೇಲಿನಿಂದ ಒಂದು ಇಂಚಿನವರೆಗೆ ಹೊಲಿದು ಅಲ್ಲಿಂದ ಒಂದು ಇಂಚು ಕೆಳಗೆ ನಾಡದ ಕೇಸಿಂಗ್ನ ಓಪನಿಂಗಾಗಿ ಸ್ಟಿಚ್ಚನ್ನು ಹಾಕದೆ ನಂತರ ನೇರ ತಳದವರೆಗೆ ಹೊಲಿಗೆಯನ್ನು ನೀಡಬೇಕು. ಇಲ್ಲಿಯೂ ನಾವು ಡಬಲ್ ಸ್ಟಿಚ್ಚನ್ನು ಕೊಡಬೇಕು. ಆಮೇಲೆ ಈ ಎರಡು ಪಟ್ಟಿಗಳ ಅಂಚನ್ನು ಕಾಲು ಇಂಚಿನಷ್ಟು ಮಡಚಿ ಎರಡೂ ಬದಿಯಲ್ಲೂ ಒಂದೇ ಥರ ನೀಟಾಗಿ ಹೊಲಿಗೆಯನ್ನು ಹಾಕಬೇಕು. ಇದೆಲ್ಲವನ್ನು ನಾನು ನನ್ನ ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೆರಿಗೆ ಪ್ಯಾಂಟ್ ಹಾಗೂ ಚೂಡಿದಾರ್ ಪ್ಯಾಂಟಲ್ಲಿ. ಅದರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿದ್ದೇನೆ, ಪುನಃ ತಿಳಿಯಲು ಪ್ಲೀಸ್ ವೀಕ್ಷಿಸಿರಿ. ಸೊಂಟದ ಕೇಸಿಂಗು ಕೂಡ ಮೊದಲು ಸಣ್ಣ ಫೋಲ್ಡ್ ಕೊಟ್ಟು ಒಂದಿಂಚು ಒಳಬದಿ ಮಡಚಿ ಹೊಲಿಯಬೇಕು. ಈ ರೀತಿ ಈಗ ಸೊಂಟದ ತುಣುಕು ಅಂದರೆ ವೇಸ್ಟ್ ಬ್ಯಾಂಡ್ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡೋಣ. ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಲು ಸೊಂಟ ಪಟ್ಟಿಯ ಎರಡು ಜಾಯಿಂಟ್ಗಳನ್ನು ಈ ರೀತಿ ಹಿಡಿದು ಮಡಚಿ ನಾಚನ್ನು ಕೊಡಬೇಕು. ಓಕೆ, ಈಗ ಡ್ರಾಫ್ಟಿಂಗ್ನ ಪ್ರಕಾರ ನಾನಿಲ್ಲಿ ಇಟ್ಟು ತೋರಿಸ್ತಿರುವೆನು, ನಿಮಗೆ ಐಡಿಯಾ ಸಿಗಲೆಂದು. ಸೊಂಟದ ಹಿಂಬದಿಯಲ್ಲಿ ನಾವು ಅಗಲವಾದ ಎರಡು ದೊಡ್ಡ ಪ್ಲೀಟ್ಸ್ಗಳನ್ನು ಕೊಡಲಿರುವೆವು. ಮಿಕ್ಕಿದ ಎಲ್ಲ ಬಟ್ಟೆಗಳನ್ನು ನಾಚಿನಿಂದ ಫ್ರಂಟ್ ಸೈಡ್ಗೆ ನೆರಿಗೆಗಳಾಗಿ ಯೂಸ್ ಮಾಡಬೇಕು. ಇದರಲ್ಲಿ ಬಟ್ಟೆಗಳು ತುಂಬ ಇರುವುದರಿಂದ ನೆರಿಗೆ ಕೊಡಲು ಕಷ್ಟವಾಗಬಹುದು, ಹಾಗಾಗಿ ಮೊದಲೇ ನೆರಿಗೆಗಳನ್ನು ಕೊಟ್ಟು ಪಿನ್ ಮಾಡಿಟ್ಟುಕೊಂಡಲ್ಲಿ ಸುಲಭವಾಗುವುದು. ನಾನು ನೆರಿಗೆಯನ್ನು ಒಂದೇ ರೀತಿಯಾಗಿ ಅಡ್ಜಸ್ಟ್ ಮಾಡಲು ಪಿನ್ ಹಾಕಿದ್ದೇನೆ.
ನೆರಿಗೆಗಳು ಆಸನದ ಡೈರೆಕ್ಷನಲ್ಲಿ ಇರಬೇಕು. ಪಿನ್ ಮಾಡಿದ ನಂತರ ಈ ರೀತಿ ಕಾಣುವುದು. ಮೊದಲು ಸೊಂಟದ ಹಿಂಬದಿಯ ಬರೀ ಎರಡು ಪ್ಲೇಟ್ಗಳನ್ನು ಹೊಲಿದುಕೊಳ್ಳೋಣ. ಅದನ್ನು ನಾಚ್ನ ತನಕ ಹೊಲಿದುಕೊಳ್ಳಬೇಕು. ಹಿಂಬದಿಯಲ್ಲಿ ಬರೀ ಎರಡೇ ನೆರಿಗೆಗಳನ್ನು ಕೊಟ್ಟು ಆನಂತರ ವಿಥೌಟ್ ಪ್ಲೀಟ್ಸ್ ನಾಚ್ನ ತನಕ ಈ ರೀತಿ ಹೊಲಿತಾ ಹೋಗಬೇಕು. ಮತ್ತೊಂದು ಬದಿಯಲ್ಲೂ ಅದೇ ಥರ ಹೊಲಿದುಕೊಳ್ಳಬೇಕು. ಇದೀಗ ಫ್ರಂಟ್ ಸೈಡ್ ನಾನಿಲ್ಲಿ ಆಲ್ರೆಡಿ ಪಿನ್ ಮಾಡಿದ್ದೇನೆ. ಈಗ ಪಿನ್ ಮಾಡಿದ ಪ್ರಕಾರ ಹೊಲಿತಾ ಹೋಗೋಣ. ನಾಲ್ಕರಿಂದ ಐದು ಇಂಚಿನ ಅಗಲವಾದ ಪ್ಲೀಟ್ಸ್ಗಳನ್ನು ಒಂದು ಇಂಚಿನ ಅಂತರದಲ್ಲಿ ಇಡುತ್ತಾ ಎಲ್ಲ ಬಟ್ಟೆಗಳನ್ನು ಪ್ಲೀಟ್ಗಳಿಗಾಗಿ ಉಪಯೋಗಿಸಬೇಕು. ಬಟ್ಟೆ ತುಂಬ ದೊಡ್ಡ ಇರುವುದರಿಂದ ದೊಡ್ಡ ದೊಡ್ಡ ಪ್ಲೇಟ್ಸ್ಗಳ ಮಡಿಕೆಗಳನ್ನು ತೆಗೆದುಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದೇ ರೀತಿ ಪ್ಲೀಟ್ಸ್ ಹಾಕಿದಲ್ಲಿ ಚೆಂದವಾಗಿ ಕಾಣುವುದು. ಅದರಲ್ಲಿ ರೂಲ್ಸ್ ಏನಿಲ್ಲ, ಸ್ವಲ್ಪ ದೊಡ್ಡ ಸಣ್ಣ ಕೂಡ ಆಗಬಹುದು, ಪ್ರಾಬ್ಲಮ್ ಇಲ್ಲ. ಆದರೆ ನೀಟ್ ಕಾಣುವಂತೆ ನೆರಿಗೆ ಹಾಕುವ ಪ್ರಯತ್ನ ಮಾಡಬೇಕು. ಕೆಲವು ಸಲ ಹೊಲಿಯುವಾಗ ಪ್ಲೀಟ್ಸ್ ಎಲ್ಲ ಮಿಸ್ ಆಗ್ತದೆ, ಅದನ್ನು ಪ್ರೀಫಿಕ್ಸ್ ಮಾಡಬಹುದು. ನಾನು ಈ ಸೈಡಲ್ಲಿ ನೆರಿಗೆಯನ್ನು ಮೇಲ್ಬದಿ ಇಟ್ಟಿದ್ದೇನೆ ಹಾಗೂ ವೇಸ್ಟ್ ಬ್ಯಾಂಡನ್ನು ಕೆಳಬದಿಯಲ್ಲಿ. ಈಗ ಮತ್ತೊಂದು ಬದಿಯಲ್ಲಿ ಹೊಲಿಯುವಾಗ ವೇಸ್ಟ್ ಬ್ಯಾಂಡನ್ನು ನಾನು ಮೇಲ್ಗಡೆ ಇಟ್ಟಿದ್ದೇನೆ ಹಾಗೂ ನೆರಿಗೆ ಬಟ್ಟೆಯನ್ನು ಕೆಳಬದಿಯಲ್ಲಿ ಇಟ್ಟಿದ್ದೇನೆ. ನೀವು ಯಾವ ಟೈಪಲ್ಲಿ ಹೊಲಿತೀರಿ ಆ ಟೈಪಲ್ಲಿ ನೀವು ಹೊಲಿಯಬಹುದು. ಹೇಗೆ ಅನುಕೂಲ ಆಗುತ್ತದೋ ಆ ರೀತಿ ಹೊಲಿದುಕೊಳ್ಳಬಹುದು. ಇದೀಗ ನಾನು ಮತ್ತೊಂದು ಬದಿಯಲ್ಲಿ ನೆರಿಗೆ ಕೊಡ್ತಾ ಇದ್ದೇನೆ. ನಾಚ್ ಕೊಡೋದರಿಂದ ಎಲ್ಲ ನೆರಿಗೆಗಳು ಒಂದೇ ಸಮನಾಗಿ ಬರುವುದು, ಅದರಲ್ಲಿ ಏನು ಟೆನ್ಷನ್ ಮಾಡಬೇಕಂತ ಇಲ್ಲ. ಎರಡು ಬದಿಯಲ್ಲೂ ಒಂದೇ ಅಮೌಂಟಲ್ಲಿ ಪ್ಲೀಟ್ಸ್ ಬರ್ತದೆ. ಸೊ ನಾಚ್ನ ತನಕ ಫುಲ್ ಪ್ಲೀಟ್ಸನ್ನು ಕೊಡ್ತಾ ಹೋಗಬೇಕು. ಎಂಡಿಂಗಲ್ಲಿ ಸ್ವಲ್ಪ ಹೆಚ್ಚು ಬಂದರೂ ಹಿಂಬದಿ ಬಂದರೆ ಪ್ರಾಬ್ಲಮ್ ಇಲ್ಲ.
ನಿಮಗೆ ತಿಳಿಯಲೆಂದು ನಾನು ಅಲ್ಲಲ್ಲಿ ಸ್ಟಾಪ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೇನೆ. ನಾವು ಎಲ್ಲ ಕಡೆ ಡಬಲ್ ಸ್ಟಿಚ್ಚನ್ನೇ ಕೊಡಬೇಕು. ಇಲ್ಲಿಗೆ ಒಂದೆರಡು ನೇರಿಗೆ ಮಿಸ್ ಆಗಿದೆ, ಅದನ್ನು ಪುನಃ ಫಿಕ್ಸ್ ಮಾಡ್ತಾ ಇದ್ದೇನೆ. ನೆರಿಗೆ ಕೊಟ್ಟಾಗಿದೆ, ಇದರ ಮೇಲೆ ಡಬಲ್ ಸ್ಟಿಚ್ ಕೊಡಬೇಕು. ಇದೀಗ ಡಬಲ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಸ್ಟಿಚ್ ಕೊಟ್ಟಾಗಿದೆ. ನೆಕ್ಸ್ಟ್ ನಾವು ಕ್ಯಾನ್ವಸ್ ಪೇಪರ್ ಅನ್ನು ಪಾದದ ಸುತ್ತಳತೆಗೆ ಅಂದ್ರೆ ಫೂಟ್ ರೌಂಡ್ ಗೆ ಜೋಡಿಸೋಣ. ಕ್ಯಾನ್ವಸ್ 2 ಇಂಚ್ ಅಗಲ ಹಾಗೂ ಪಾದದ ಸುತ್ತಳತೆಗಿಂತ ಸ್ವಲ್ಪ ಉದ್ದ ಇರಬೇಕು. ಇಲ್ಲಿ ಸಣ್ಣದೊಂದು ಕಟ್ ಕೊಡಬೇಕು. ಕ್ಯಾನ್ವಸ್ ಅನ್ನು ಸ್ಟ್ರೈಟ್ ಎಳೆದು ಹರಿಯಬೇಕು. ಇದರಿಂದ ಎಡ್ಜ್ ಸ್ಟ್ರೈಟ್ ಆಗಿ ಸಿಗುವುದು ನೀವಿಲ್ಲಿ ನೋಡಬಹುದು. ಕತ್ತರಿಸುವಾಗ ಕೆಲವೊಮ್ಮೆ ಸರಿಯಾಗಿ ಬರೋಲ್ಲ. ಕಟ್ ಮಾಡಿದ ಕ್ಯಾನ್ವಸ್ ಅನ್ನು ಅದರ ಡಬಲ್ ಅಗಲದ ಬಟ್ಟೆಯ ಮೇಲಿಟ್ಟು ಇಸ್ತ್ರಿ ಮಾಡಿ ಅಂಟಿಸಬಹುದು. ನಾನಿಲ್ಲಿ ಈ ರೀತಿ ಬಟ್ಟೆ ಕವರ್ ಮಾಡಿ ಬಾರ್ಡರಲ್ಲಿ 1/2 ಇಂಚ್ ಹೊಲಿಗೆಗಾಗಿ ಬಿಟ್ಟು ಕ್ಯಾನ್ವಸ್ನ ಮೇಲೆ ಮಧ್ಯದಲ್ಲಿ ಹೊಲಿಗೆ ಹಾಕಿದ್ದೇನೆ. ಆಮೇಲೆ ತಯಾರಿಸಿದ ಕ್ಯಾನ್ವಸ್ ಅನ್ನು ಪ್ಯಾಂಟ್ನ ರೈಟ್ ಸೈಡಲ್ಲಿ ಇಟ್ಟು ಕ್ಯಾನ್ವಸ್ನ ಎಡ್ಜಲ್ಲಿ ಹೊಲಿಗೆಯನ್ನು ಹಾಕಬೇಕು. ರೈಟ್ ಆನ್ ರೈಟ್ ಸೈಡ್ ಇರಬೇಕು. ಈಗ ಕ್ಯಾನ್ವಸ್ನ ಎಡ್ಜ್ನಲ್ಲಿ ಹೊಲಿಗೆಯನ್ನು ನೀಡಬೇಕು. ಆಮೇಲೆ ಒಳಬದಿ ಈ ರೀತಿ ಮಡಚಿ ಹೊರಬದಿಯಿಂದ ಹೊಲಿಗೆಯನ್ನು ನೀಡಬೇಕು. ನಂತರ ಮಡಚಿದ ಕ್ಯಾನ್ವಸ್ನ ಮೇಲೆ ಅಂದರೆ ಒಳಬದಿಯಲ್ಲಿ
ಅದರ ಬಾರ್ಡರ್ಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಇದರಿಂದ ನಮಗೆ ಡಿಸೈನ್ಗಾಗಿ ಅದರ ಅಗಲವನ್ನು ಕಂಡುಹಿಡಿಯಬಹುದು. ಈಗ ಡಿಸೈನ್ಗಾಗಿ ತಳ ಹಾಗೂ ಮೇಲ್ಗಡೆ ಸ್ಟ್ರೇಟ್ ಸ್ಟಿಚ್ಚನ್ನು ನೀಡಬೇಕು. ಈ ರೀತಿ ಈಗ ಮೇಲ್ಬದಿಯಲ್ಲಿ ಒಂದು ಸ್ಟಿಚ್ ಕೊಡ್ತಾ ಇದ್ದೇನೆ. ಆಮೇಲೆ ತಳದಿಂದ ಅರ್ಧ ಗೋಲಾಕೃತಿಯಲ್ಲಿ ರೌಂಡ್ಸ್ಗಳನ್ನು ಹಾಫ್ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿ 4 ರೌಂಡ್ಗಳನ್ನು ಸ್ಟಿಚ್ ಮಾಡಬೇಕು. ನಿಮಗೆ ಇಷ್ಟವಾದ ಡಿಸೈನನ್ನು ನೀವು ನೀಡಬಹುದು. ಕಾಲು ಕಾಲು ಇಂಚಿಗೆ ಒಂದೊಂದು ರೌಂಡನ್ನು ಹಾಕ್ತಾ ಹೋಗಬೇಕು. ಸೇಮ್ ಡಿಸೈನ್ ಮತ್ತೊಂದು ಪಾದಕ್ಕೂ ಹೊಲಿದಿರುವೆನು, ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಈಗ ಬಾಟಮ್ ರೌಂಡನ್ನು ಅಂದರೆ ಫೋರ್ತ್ ರೌಂಡನ್ನು ಜೋಡಿಸೋಣ. ಈ ಜಾಯಿಂಟ್ಗಳು ಮ್ಯಾಚ್ ಆಗಬೇಕು, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಅಳತೆ ಪ್ರಕಾರ 7 ಇಂಚಿಗೆ ಮಾರ್ಕ್ ಮಾಡೋಣ. ಅಲ್ಲಿಂದ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಬೇಕು ಹಾಗೂ 1.5 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಮೇಲಿನ ತನಕ. ಮೇಲೆ ಸ್ಟಿಚ್ ಮಾಡುವಾಗ 1 ಇಂಚ್ ಬಿಟ್ಟು ಸೈಡಲ್ಲಿ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಕ್ರಾಚ್ ನಾನು 15.5 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ನಿಮಗೆ ಕಡಿಮೆ ಬೇಕಾದಲ್ಲಿ ಕಡಿಮೆ ಮಾಡಿ ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಬಹುದು. ಇಲ್ಲಿ ನಾನು 15.5 ತೆಗೆದುಕೊಂಡಿದ್ದೇನೆ. ಆನಂತರ ಅದೇ ರೀತಿ ಸ್ಟಿಚಸ್ಸನ್ನು ಕಂಟಿನ್ಯೂ ಮತ್ತೊಂದು ಪಾದದ ಬಳಿಗೆ ಕೊಡ್ತಾ ಹೋಗಬೇಕು. ಇಲ್ಲಿಯೂ ಹಾಗೆ ಜಾಯಿಂಟನ್ನು ಮ್ಯಾಚ್ ಮಾಡಿ ಅಲ್ಲಿಯೂ 7 ಇಂಚಿಗೆ ಗುರುತನ್ನು ಮಾಡಿ ಗುರುತಿನವರೆಗೆ ಸ್ಟಿಚ್ಚನ್ನು ಪೂರ್ಣಗೊಳಿಸಬೇಕು. ಇಲ್ಲಿಯೂ ನಾವು ಡಬಲ್ ಸ್ಟಿಚ್ಚನ್ನೇ ನೀಡಬೇಕು. ಸ್ಟಿಚ್ ಆದ ನಂತರ ಬಾಟಮಿಂದ ಸ್ವಲ್ಪ 1/2 ಇಂಚಿನಷ್ಟು ಕಟ್ ಮಾಡಿಕೊಳ್ಳಬೇಕು. ಇದರಿಂದ ಪ್ಯಾಂಟ್ ಮೇಲೆ ಹೋಗಲ್ಲ ಹಾಗೂ ಶೇಪ್ ಕೂಡ ಚೆನ್ನಾಗಿ ಕಾಣೋದು. ಪಟ್ಯಾಲ ಪ್ಯಾಂಟ್ ಈಗ ಹೊಲಿದು ರೆಡಿಯಾಗಿದೆ. ನೆಕ್ಸ್ಟ್ ನಾವೊಂದು ಸೊಂಟದ ಬದಿಯಲ್ಲಿ ಮೇಲ್ ಹೊಲಿಗೆಯನ್ನು ಹಾಕುವ ಹೊರಬದಿಯಿಂದ. ಸೊಂಟದ ನೆರಿಗೆ ಪೊಸಿಷನ್ ಮೇಲ್ಬದಿಯಾಗಿರಬೇಕು. ಇಲ್ಲಿಗೆ ನಾವು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು.
ಇದೀಗ ಮೇಲ್ಬದಿ ಇರಬೇಕು. ಫ್ರೆಂಡ್ಸ್, ಪಟಿಯಾಲ ಪ್ಯಾಂಟ್ ರೆಡಿ ಆಗಿದೆ. ವಿಡಿಯೋ ವೀಕ್ಷಣೆಗೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದೆಂದು ನಂಬುತ್ತೇನೆ. ಇಷ್ಟವಾದಲ್ಲಿ ಎಂದಿನಂತೆ ಪ್ಲೀಸ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.